ವರ್ಷ ಮಾರ್ಚ್ 8ರಂದು ಮಹಿಳೆಯರನ್ನ ಕೊಂಡಾಡಿದ ಯಥಾ ಪ್ರಕಾರ ಅವರ ಬಗ್ಗೆ ಕೀಳರಿಮೆ ಭಾವನೆ ಮುಂದುವರಿಸಿದರೆ ಮಹಿಳಾ ದಿನಾಚರಣೆಗೆ ಅರ್ಥ ಬರುವುದಿಲ್ಲ ಎಂದು ಶಿಕ್ಷಕಿ ಸುನಂದಾ ಪಾಟೀಲ್ ಅಭಿಪ್ರಾಯಪಟ್ಟರು. ಅವರು ರಾಜಗುರು ಸಂಸ್ಥಾನ ಕಲ್ಮಠದ ಸಭಾಭವನದಲ್ಲಿ ರಾಣಿ ಚೆನ್ನಮ್ಮ ಮಹಿಳಾ ವೇದಿಕೆಯ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಾ ಇಂದು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಅವರ ಪ್ರಗತಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಕಿತ್ತೂರುನಾಡು ವಿದ್ಯಾವರ್ಧಕ ಸಂಘದ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಬಿ ದಳವಾಯಿಯವರು ಮಾತನಾಡಿ, ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿರುವ ಮಹಿಳೆಯರನ್ನ ಹೆಸರಿಸುತ್ತಾ ಶ್ರೀ ಅಬಲೆಯಲ್ಲ ಸಬಲೆ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದರು. ಮುಖ್ಯವಾಗಿ ಇಂದು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳಿಗೆ ಪುರುಷರಷ್ಟೇ ಮಹಿಳೆಯರು ಕಾರಣರಾಗಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ರಾಜಗುರು ಸಂಸ್ಥಾನ ಕಲ್ಮಠದ ಪೂಜ್ಯ ಮಡಿವಾಳ ರಾಜ ಯೋಗೇಂದ್ರ ಸ್ವಾಮೀಜಿಯವರು ಮಾತನಾಡಿ, ಮಹಿಳೆಯರು ಸಬಲತೆಗಾಗಿ ಇನ್ನೊಬ್ಬರನ್ನು ಅವಲಂಬಿಸದೆ ತಮ್ಮದೇ ಆದ ತಾವು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಹೊಂದಬೇಕು. ಇದಕ್ಕೆ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಬೇಕೆಂದು ಆಶೀರ್ವದಿಸಿದರು. ಪೂಜ್ಯ ವಿಜಯ ಮಹಾಂತ ದೇವರು ರಾಜಗುರು ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯಿ ಲಕ್ಷ್ಮೀ ಲಕೋಟಿ, ಪ್ರೇಮಾ ದಳವಾಯಿ ಮತ್ತು ಮಹಿಳಾ ವೇದಿಕೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಉಮಾದೇವಿ ಬಿಕ್ಕಣ್ಣವರ್ ಮಹಿಳಾ ವೇದಿಕೆ ನಡೆದು ಬಂದ ದಾರಿ ಕುರಿತು ಮಾತನಾಡಿದರು. ಸೌಮ್ಯ ರಾಘವೇಂದ್ರ ವಂದಿಸಿದರು. ಮಹಾದೇವಿ ಬಡಸ್ ನಿರೂಪಿಸಿದರು. ಕಾರ್ಯಕ್ರಮದ ನಂತರ ನಾಟಕ, ನೃತ್ಯ ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ವರ್ಷದಲ್ಲಿ ಒಮ್ಮೆ ಮಾತ್ರ ಹೆಣ್ಣು ಮಕ್ಕಳನ್ನು ನೆನೆದು ಉಳಿದ 364 ದಿನಗಳವರೆಗೆ ನಮ್ಮ ದೇಶದೊಳಗ ರಾಜ್ಯದೊಳಗ ಮಹಿಳೆಯರ ಮೇಲೆ ಏನು ದೌರ್ಜನ್ಯಗಳು ನಡೀತಾವೆ ಅನ್ನೋದನ್ನು ವಿಚಾರ ಮಾಡಿದ್ರೆ ಈ ಮಹಿಳಾ ದಿನಾಚರಣೆ ಆಚರಿಸುವುದು ಎಷ್ಟು ಸೂಕ್ತ ಅನ್ನೋದಕ್ಕೆ ನಾವು ತಾವು ಪ್ರಶ್ನೆಯನ್ನು ಹಾಕೋಬೇಕಾಗ್ತದೆ. ಆ ಕಾರಣದಿಂದ ನಾವುಗಳೆಲ್ಲ ಏನು ಮಾಡಬೇಕು ಅಂತಂದ್ರೆ ಮಹಿಳಾ ದಿನಾಚರಣೆ ದಿವಸ ಗೌರವಿಸಿದೆ. ಪ್ರತಿ ವರ್ಷ ಪ್ರತಿ ದಿವಸ ಮುಖ್ಯ ಭಾವನೆಯಿಂದ ಕಾಣಬೇಕು. ಕೃಷಿಯ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅಂಬೇಡ್ಕರ್ ಶಾಸನ ಆಗ್ತದ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ದೇಶದೊಳಗ ಜಗತ್ತಿನೊಳಗ ಇನ್ನು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಅತ್ಯಂತ ಪೂಜನೀಯ ಸ್ಥಾನ ಇದೆ, ಗೌರವನೀಯ ಸ್ಥಾನ ಇದೆ. ಮಹಿಳೆ ಅಂತಂದ್ರೆ ತಾಳ್ಮೆ, ಸಹನೆ ಎಲ್ಲವನ್ನ ಪ್ರೀತಿಯನ್ನು ಕೊಡ್ತಕ್ಕಂಥ ಏನಾದ್ರೂ ಒಂದು ಶಕ್ತಿ ಇದ್ರೆ ಅದು ಮಹಿಳೆಗೆ ಮಾತ್ರ ಇದೆ. ಅಂತ ಮಹಿಳೆ ನಮ್ಮ ಭಾರತದಲ್ಲಿ ಪೂಜನೀಯ ಸ್ಥಾನಗಳ ಜೊತೆಗೆ ಸಾಕಷ್ಟು ಗೌರವವನ್ನ ಹಾಗೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಮಹಿಳೆ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಬಹುಶಃ ಈ ಕ್ಷಣಕ್ಕೆ ಎರಡನೇ ಸ್ಫೂರ್ತಿಯ ಕಾರಣ ಬಹುಶಃ ಇವೆಲ್ಲ ಕೇಳಿದ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ. ಬ್ಯೂರೋ ರಿಪೋರ್ಟ್, ಜಗದೀಶ್ ಕಡೋಲಿ, ಭಾರತ್ ವೈಭವ್.